ಯಾಕಮ್ಮ ಏನೋ ಕಳ್ಕೊಳ್ಳೋಕೆ ಹಾಕೋತಿದ್ಯಾ ಏನ್ ಡಾಡ್ ಎಲ್ಲ ಕಳ್ಕೊಂಡ ಮೇಲೆ ಏನು ಕಳ್ಕೊಂಡಿದ್ಯಾ ಅಂತ ಹೇಳ್ತಿರಲ್ಲ ನಮ್ದು ಒಂದು ಜೀವನನ ಇಟ್ಸ್ ವೇಸ್ಟ್ ಆಫ್ ಲೈಫ್ ಛೆ ಏನು ಸಾಧಕ್ಕೆ ಆಗ್ತಿಲ್ಲ ಹೌದು ಡಾಡ್ ಇವತ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 4 ಫಿಗರ್ ಗೆ ಬಂದಿತ್ತಿದೆ ಕಾರಿಗೆ ಪೆಟ್ರೋಲ್ ಹಾಕಿಸ್ಕೊಬೇಕು ಅಂದ್ರು ಯೋಚನೆ ಮಾಡ ಪರಿಸ್ಥಿತಿ ಬಂದಿದೆ ನನಗೆ ರಘುನ್ ಮದುವೆ ಆಗಿದ್ದಿದ್ರೆ ನನ್ನ ಲೈಫ್ ಸೆಟಲ್ ಆಗ್ತಿತ್ತು ಅನ್ಕೊಂಡಿದ್ದೆ ಆದ್ರೆ ಆ ಪಲ್ಲವಿ ಅವನು ನನ್ನಿಂದ ಕಿತ್ತುಕೊಂಡ್ಬಿಟ್ಲು ನಾನು ದೊಡ್ಡ ದೊಡ್ಡ ಆಸೆಗಳನ್ನ ಕನಸುಗಳನ್ನ ಹೊತ್ತು ಭಾರತಕ್ಕೆ ಬಂದೆ ಸದಾನಂದನ ಮೇಲೆ ನನಗೆ ತುಂಬಾ ಭರವಸೆ ಇತ್ತು ಕೈ ಕೊಟ್ಟ ಅಷ್ಟೇ ನಾನು ಕೈ ಹಿಡಿದ ಹೆಂಡತಿನೇ ನನಗೆ ಮೋಸ ಮಾಡಿದ್ಲು ಇನ್ನಿ ಧರ್ಮಪಾಲ ಬರೀ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ಕೊಂಡೆ ಕಾಲ ಕಳೆದು ಬಿಟ್ಟ ಅವನೇನ್ ಮಾಡ್ತಾನೆ ಡ್ಯಾಡ್ ಎಷ್ಟೇ ಆದ್ರೂ ಅವನಪ್ಪ ದೊಡ್ಡ ಪೊಲಿಟಿಷಿಯನ್ ಬೇರೆರಲ್ಲ ಅವನಿಗೆ ಪಗಡೆ ಕೈಗೊಳ್ತಾರ ಅವನ ಆಟಕ್ಕೆ ಹೇಗೆ ಬೇಕೋ ಹಾಗೆ ಕೈಗೊಳ್ಳನ ಬಳಸ್ಕೊಳ್ತಾನೆ ಹೋಗಿ ಹೋಗಿ ನಾವು ಅವನ್ನ ನಂಬೋದ್ವಲ್ಲ ನಮ್ಮಂತ ಫೂಲ್ಸ್ ಬೇರೆ ಯಾರು ಇಲ್ಲ ಹೌದು ಕಣೋ ಧೀರಜ್ ನಾವು ಏನೇ ಕೆಲಸ ಮಾಡಿದ್ರು ಅದೆಲ್ಲ ಉಲ್ಟಾ ಹೊಡಿತಿದ್ಯಲ್ಲೋ ಓ ಕಣೆ ದಾಮಿನಿ ಈಗ ನಮಗೆ ಅಂತ ಮಾಯ ವಯಸ್ಸೇನ ಆಗಿಲ್ಲ ಕಣೆ ಸ್ಟ್ರಗಲ್ ಮಾಡೋ ಚೈತನ್ಯ ಇದೆ ಆಸೆ ಇದೆ ಒಳ್ಳೆ ಫೀಲ್ಡ್ ಎಕ್ಸ್‌ಪೀರಿಯನ್ಸ್ ಇದೆ ಆದ್ರೆ ನನ್ನ ಡ್ಯಾಡಿ ದೇ ಚಿಂತೆ ನಾವು ಉದ್ದಾರ ಆಗಲಿ ಅಂತ ಅವರು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನೋಡು ಏನು ಆಗ್ತಾ ಇಲ್ಲ ನ್ಯಾಯವಾಗಿ ನೋಡಿದ್ರೆ ನಾವು ಈ ವಯಸ್ಸಲ್ಲಿ ಅವರಿಗೆ ಆರಾಮ ರೆಸ್ಟ್ ಕೊಡಬೇಕು ಹೌದು ಕಣೋ ಧೀರಜ್ ನಾನು ಅದರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ನೀನು ಹೇಳ್ದಂಗೆ ನಮ್ದು ಏನೋ ಒಂದು ಆಗುತ್ತೆ ಡ್ಯಾಡಿ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗಿದೆ ಮಮ್ಮಿ ಎಲ್ಲೋ ಹೋಗಿದಾರೋ ಏನೋ ಗೊತ್ತಿಲ್ಲ ಅವರು ಇದ್ದಿದ್ರೆ ಡ್ಯಾಡಿ ಕಂಫರ್ಟ್ ಆಗಿರ್ತಿತ್ತು